ಪ್ರಿಯ ವಿದ್ಯಾರ್ಥಿಗಳೇ ಶ್ರೀ ಗುರುಸುಂದರ ಕಾಲೇಜಿನ ಬಿ ಎ ವಿಭಾಗದ ಡಿಜಿಟಲ್ ತರಗತಿಗೆ ಸ್ವಾಗತ ಸುಸ್ವಾಗತ ಬಿ ಎ ಸೆಮಿಸ್ಟರ್ ನಾಲ್ಕು ವಿಷಯ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಘಟಕ ನಾಲ್ಕು ವಿದೇಶಿ ವಿನಿಮಯ ಈಗ ವಿದೇಶಿ ವಿನಿಮಯ ಮಾರುಕಟ್ಟೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈ ಕುರಿತು ಚರ್ಚಿಸೋಣ ವಿದೇಶಿ ವಿನಿಮಯ ಎಂದರೇನು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಡೆಸುವ ಮಾರುಕಟ್ಟೆಯನ್ನು ವಿದೇಶಿ ವಿನಿಮಯ ಮಾರುಕಟ್ಟೆ ಎನ್ನಲಾಗುತ್ತದೆ ಈ ಮಾರುಕಟ್ಟೆಯಲ್ಲಿ ವಿವಿಧ ದೇಶಗಳ ನಾಣ್ಯಗಳನ್ನು ಪರಸ್ಪರ ಕೊಳ್ಳಲಾಗುತ್ತದೆ ಮತ್ತು ಮಾರಲಾಗುತ್ತದೆ ಅಂದರೆ ಸ್ವದೇಶಿ ಹಣಕ್ಕೆ ಬದಲಾಗಿ ಈ ಹಣವನ್ನು ಕೊಳ್ಳುವ ಮತ್ತು ಮಾರುವ ಸ್ಥಳಕ್ಕೆ ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಭಾರತದ ರೂಪಾಯಿಗೆ ಅಮೇರಿಕದ ಡಾಲರನ್ನು ಕೊಳ್ಳುವ ಅಥವಾ ಮಾರುವ ವಿನಿಮಯ ಮಾರುಕಟ್ಟೆ ಎಂದು ಅರ್ಥೈಸಬಹುದು ಈ ಮಾರುಕಟ್ಟೆಯು ವಿದೇಶಿ ಹಣವನ್ನು ಮಾರುವವರು ಮತ್ತು ಕೊಳ್ಳುವವರನ್ನು ಒಳಗೊಂಡಿರುತ್ತದೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಆಮದುಗಾರರು ರಫ್ತುದಾರರು ಕೇಂದ್ರ ಬ್ಯಾಂಕು ಅದರ ಪ್ರತಿನಿಧಿಗಳು ಮತ್ತು ವಿವಿಧ ದೇಶಗಳ ಪ್ರತಿನಿಧಿಗಳು ವ್ಯವಹಾರವನ್ನು ನಡೆಸುವ ಪ್ರಮುಖರಾಗಿರುತ್ತಾರೆ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳು ಫಂಕ್ಷನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿದೇಶಿ ವಿನಿಮಯ ಮಾರುಕಟ್ಟೆಯು ಕೆಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅವು ಇಂತಿವೆ ಮೊದಲನೇದಾಗಿ ಕೊಳ್ಳುವ ಶಕ್ತಿಯ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಪರ್ಚೇಸಿಂಗ್ ಪವರ್ ವಿದೇಶಿ ವಿನಿಮಯ ಮಾರುಕಟ್ಟೆ ನಿರ್ವಹಿಸುವ ಪ್ರಾಥಮಿಕ ಕೆಲಸವೆಂದರೆ ಅದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕೊಳ್ಳುವ ಶಕ್ತಿಯನ್ನು ವರ್ಗಾಯಿಸುತ್ತದೆ ಮತ್ತು ಒಂದು ನಾಣ್ಯದಿಂದ ಇನ್ನೊಂದು ನಾಣ್ಯಕ್ಕೆ ಕೊಳ್ಳುವ ಶಕ್ತಿಯನ್ನು ವರ್ಗಾಯಿಸುತ್ತದೆ ಅಂದರೆ ವಿಶಾಲ ಅರ್ಥದಲ್ಲಿ ವಿನಿಮಯ ಮಾರುಕಟ್ಟೆಯು ಒಂದು ದೇಶದಿಂದ ಹಣವನ್ನು ಇನ್ನೊಂದು ದೇಶಕ್ಕೆ ರವಾನಿಸುವಂತಹ ಕೆಲಸವನ್ನು ನಿರ್ವಹಿಸುತ್ತದೆ ಎರಡನೆಯ ಕಾರ್ಯ ಸಾಲ ನೀಡುವುದು ಪ್ರೊವಿಷನ್ ಆಫ್ ಕ್ರೆಡಿಟ್ ಆಮದುಗಾರರಿಗೆ ಮತ್ತು ರಫ್ತುದಾರರಿಗೆ ವ್ಯಾಪಾರ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಸಾಲದ ಅವಶ್ಯಕತೆ ಇರುತ್ತದೆ ಅಂತಹ ಸಾಲ ಸೌಲಭ್ಯಗಳನ್ನು ವಿದೇಶಿ ವಿನಿಮಯ ಮಾರುಕಟ್ಟೆ ವ್ಯವಸ್ಥೆ ಮಾಡುತ್ತದೆ ಮಾರುಕಟ್ಟೆಯ ಈ ರೀತಿಯ ಕಾರ್ಯದಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ವೃದ್ಧಿಗೊಳ್ಳಲು ಸಹಾಯವಾಗುತ್ತದೆ ಸಾಲ ನೀಡುವುದು ಪ್ರಮುಖವಾಗಿ ಹುಂಡಿಗಳನ್ನು ಮುರಿಯುವುದರ ಮೂಲಕ ಅಂದರೆ ಡಿಸ್ಕೌಂಟಿಂಗ್ ಆಫ್ ವಿಲ್ಸ್ ಮೂಲಕ ನಡೆಯುವುದು ಬೇಲೀಕರಣ ಸೌಲಭ್ಯಗಳು ಹೆಡ್ಜಿಂಗ್ ಫೆಸಿಲಿಟೀಸ್ ವಿನಿಮಯ ದರದಲ್ಲಿ ಎದುರಾಗುವ ಗಂಡಾಂತರಗಳನ್ನು ನಿವಾರಿಸಲು ವಿದೇಶಿ ವಿನಿಮಯ ಮಾರುಕಟ್ಟೆಯು ನೀಡುವ ರಕ್ಷಣಾ ಸಹಾಯವನ್ನು ಬೇಲೀಕರಣ ಎಂದು ಕರೆಯುವರು ವಿನಿಮಯ ದರವು ಯಾವಾಗಲೂ ಒಂದೇ ಮಟ್ಟದಲ್ಲಿ ಇರುವುದಿಲ್ಲ ಅದು ಕಾಲಕಾಲಕ್ಕೆ ಬದಲಾವಣೆಗೆ ಒಳಪಡುತ್ತದೆ ವಿನಿಮಯ ದರದಲ್ಲಿ ಏರಿಳಿತಗಳು ಉಂಟಾದಾಗ ರಫ್ತುದಾರರ ನಷ್ಟವ ರಫ್ತುದಾರರು ನಷ್ಟವನ್ನು ಅನುಭವಿಸಬೇಕಾಗಬಹುದು ಹೀಗೆ ವಿನಿಮಯ ದರದಲ್ಲಿ ಏರಿಳಿತಗಳು ಆಗುವುದರಿಂದ ಆಗುವ ನಷ್ಟವನ್ನು ತಪ್ಪಿಸಲು ವಿದೇಶಿ ವಿನಿಮಯ ಮಾರುಕಟ್ಟೆಯು ಬೇಲೀಕರಣ ಅಂದರೆ ಹೆಡ್ಜಿಂಗ್ ಕಾಯ ಕಾರ್ಯವನ್ನು ನಿರ್ವಹಿಸುತ್ತದೆ ಹೇಗೆ ಒಂದು ತೋಟಕ್ಕೆ ಬೇಲಿಯು ಹೇಗೆ ರಕ್ಷಣೆಯ ಕಾರ್ಯವನ್ನು ನೀಡುತ್ತದೋ ಹಾಗೆ ರಫ್ತುದಾರರಿಗೆ ವಿದೇಶಿ ವಿನಿಮಯ ಮಾರುಕಟ್ಟೆಯು ಅಂತಹ ರಕ್ಷಣೆಯ ಕಾರ್ಯವನ್ನು ನೀಡುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉದ್ಭವಿಸುವ ಪಾವತಿಗಳನ್ನು ಚಿನ್ನ ಕಾಗದದ ಹಣ ಡ್ರಾಫ್ಟ್ಗಳು ಹುಂಡಿಗಳು ಖಾಸಗಿ ಚೆಕ್ಗಳು ಪ್ರವಾಸಿಗರ ಸಾಲಪತ್ರಗಳು ಪ್ರವಾಸಿಗರ ಚೆಕ್ಗಳು ಅಂತಾರಾಷ್ಟ್ರೀಯ ಮನಿ ಆರ್ಡರ್ ವ್ಯಾಪಾರದ ಡ್ರಾಫ್ಟ್ಗಳು ಈ ಮುಂತಾದ ವಿಧಾನಗಳಲ್ಲಿ ನಿರ್ವಹಿಸಬಹುದಾಗಿದೆ ಈಗ ಪ್ರಮುಖ ಘಟ್ಟ ವಿದೇಶಿ ವಿನಿಮಯ ದರ ಫಾರೆನ್ ಎಕ್ಸ್ಚೇಂಜ್ ರೇಟ್ ಒಂದು ದೇಶದ ನಾಣ್ಯವನ್ನು ಮತ್ತೊಂದು ದೇಶದ ನಾಣ್ಯದೊಡನೆ ಯಾವ ದರದಲ್ಲಿ ವಿನಿಮಯ ಮಾಡಲಾಗಿದೆ ಅಥವಾ ಪರಿವರ್ತಿಸಲಾಗಿದೆ ಎಂಬುದನ್ನು ತಿಳಿಸುವುದೇ ವಿನಿಮಯ ದರವಾಗಿದೆ ಇನ್ನೊಂದು ನಾಣ್ಯಕ್ಕೆ ಸಂಬಂಧಿಸಿದಂತೆ ಒಂದು ನಾಣ್ಯದ ಬೆಲೆಯು ವಿದೇಶಿ ವಿನಿಮಯ ದರವಾಗಿದೆ ಅಂದರೆ ವಿನಿಮಯ ದರವು ಇನ್ನೊಂದು ದೇಶದ ನಾಣ್ಯಕ್ಕೆ ಸಂಬಂಧಿಸಿದಂತೆ ಒಂದು ದೇಶದ ನಾಣ್ಯದ ಕೊಳ್ಳುವ ಶಕ್ತಿ ಅಥವಾ ಬಾಹ್ಯ ಮೌಲ್ಯವನ್ನು ಸೂಚಿಸುತ್ತದೆ ಉದಾಹರಣೆಗೆ ಭಾರತದ ರೂಪಾಯಿ ಕೊಳ್ಳುವ ಶಕ್ತಿ ಅಮೇರಿಕಾದ ಡಾಲರನ್ನು ಕೊಳ್ಳುವ ಶಕ್ತಿ ಅಥವಾ ಭಾರತದ ರೂಪಾಯಿಯ ಮೌಲ್ಯವನ್ನು ಸೂಚಿಸುತ್ತದೆ ವಿನಿಮಯ ದರದ ಕೆಲ ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ಸ್ ಮೊದಲಿಗೆ ತಕ್ಷಣದ ದರ ಮತ್ತು ಮುಂಗಡ ದರ ಸ್ಪಾಟ್ ರೇಟ್ ಆ್ಯಂಡ್ ಫಾರ್ವರ್ಡ್ ರೇಟ್ ವಿದೇಶಿ ವಿನಿಮಯವನ್ನು ಸದ್ಯದಲ್ಲಿರುವ ದರದಲ್ಲಿ ಪೂರೈಸಬೇಕಾಗಿರುವ ದರಕ್ಕೆ ತಕ್ಷಣದ ದರ ಎಂದು ಹೆಸರು ಅಂದರೆ ವಿದೇಶಿ ಹಣವನ್ನು ಪೂರೈಸಬೇಕಾಗಿರುತ್ತದೋ ಆ ಸಂದರ್ಭದಲ್ಲಿ ಇರುವ ದರಕ್ಕೆ ತಕ್ಷಣದ ಅಥವಾ ಸದ್ಯದ ದರವೆಂದು ಕರೆಯುವರು ಈ ದರದಲ್ಲಿ ಯಾವ ದರ ಸದ್ಯದಲ್ಲಿ ಅಥವಾ ತಕ್ಷಣದಲ್ಲಿ ಇರುತ್ತದೋ ಆ ದರದಲ್ಲಿ ವಿದೇಶಿ ವಿನಿಮಯವನ್ನು ಪೂರೈಸಲಾಗುತ್ತದೆ ಇದು ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ದರವಾಗಿದೆ ಭವಿಷ್ಯದಲ್ಲಿ ಮಾಡಬೇಕಾಗಿರುವ ವಿನಿಮಯ ಕಾರ್ಯಗಳಿಗೆ ಹಿಂದೆ ಒಪ್ಪಂದ ಮಾಡಿಕೊಂಡು ವಿನಿಮಯ ದರವನ್ನು ನಿರ್ಧರಿಸಿಕೊಂಡಿದ್ದರೆ ಅದನ್ನು ಮುಂಗಡ ದರ ಅಥವಾ ವಾಯಿದೆ ದರ ಎಂದು ಕರೆಯುವರು ಅಂದರೆ ಭವಿಷ್ಯದಲ್ಲಿ ಮಾಡಬೇಕಾಗಿರುವ ವಿನಿಮಯ ಕಾರ್ಯಗಳಿಗೆ ವಿನಿಮಯ ದರವನ್ನು ಪೂರ್ವ ನಿರ್ಧಾರಿತವಾಗಿ ಮುಂಚಿತವಾಗಿ ಒಪ್ಪಂದದ ಆಧಾರದ ಮೇಲೆ ನಿರ್ಧರಿಸುವ ದರವಾಗಿರುತ್ತದೆ ನಂತರದ ಪರಿಕಲ್ಪನೆ ಸ್ಥಿರ ಸಡಿಲ ಮತ್ತು ತೇಲಾಡುವ ದರ ಫಿಕ್ಸ್ಡ್ ಫ್ಲೆಕ್ಸಿಬಲ್ ಆ್ಯಂಡ್ ಫ್ಲೋಟಿಂಗ್ ರೇಟ್ ಚಿನ್ನ ಅಥವಾ ಇತರ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಹಣದ ವಿನಿಮಯ ದರವನ್ನು ನಿಗದಿಗೊಳಿಸಿದರೆ ಅದು ಸ್ಥಿರ ವಿನಿಮಯ ದರವಾಗುತ್ತದೆ ಹೀಗೆ ನಿಗದಿಗೊಳಿಸಲಾದ ವಿನಿಮಯ ದರವು ಸಾಕಷ್ಟು ಕಾಲದವರೆಗೆ ಸ್ಥಿರವಾಗಿರುತ್ತದೆ ಸ್ಥಿರ ವಿನಿಮಯ ದರವನ್ನು ಯಾವಾಗಲೂ ಸಾಮಾನ್ಯವಾಗಿ ಚಿನ್ನ ಅಥವಾ ಇತರೆ ವಿದೇಶಿ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಬಳಸಲಾಗುತ್ತದೆ ಸಡಿಲ ದರ ಅವಶ್ಯಕತೆಗೆ ಅನುಗುಣವಾಗಿ ವಿನಿಮಯ ದರವನ್ನು ಕೊಳ್ಳಲು ಅವಕಾಶವಿದ್ದರೆ ಅದನ್ನು ಸಡಿಲ ದರ ಅಥವಾ ಹೊಂದಾಣಿಕೆಯ ದರವೆಂದು ಕರೆಯುವರು ವಿನಿಮಯ ದರವನ್ನು ಯಾವುದೇ ಅಳತೆಗೋಲಿನಿಂದ ನಿರ್ಧರಿಸಲ್ಪಡದೆ ಮಾರುಕಟ್ಟೆಯಲ್ಲಿನ ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ನೀಡಿಕೆಗೆ ಅನುಗುಣವಾಗಿ ತಾನಾಗಿಯೇ ಅಥವಾ ಸ್ವಯಂ ನಿರ್ಧಾರವಾಗುವ ವಿನಿಮಯ ದರವನ್ನು ತೇಲಾಡುವ ದರ ಫ್ಲೋಟಿಂಗ್ ರೇಟ್ ಎಂದು ಕರೆಯುವರು ಈ ರೀತಿಯ ವಿನಿಮಯ ದರವು ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ನೀಡಿಕೆಗೆ ಅನುಗುಣವಾಗಿ ಅಂದರೆ ಡಿಮ್ಯಾಂಡ್ ಸಪ್ಲೈ ಆಧಾರದಲ್ಲಿ ನಿರ್ಧರಿಸಲ್ಪಡುತ್ತದೆ ಕಾರಣ ಈ ರೀತಿಯ ದರ ನಿರ್ಧಾರದಲ್ಲಿ ಯಾರ ಹಸ್ತಕ್ಷೇಪಕ್ಕೂ ಅವಕಾಶ ಇರುವುದಿಲ್ಲ ಮುಂದಿನ ಪರಿಕಲ್ಪನೆ ವೀಕ್ಷಣ ದರ ಮತ್ತು ಸಮಯ ದರ ಸೈಟ್ ರೇಟ್ ಆ್ಯಂಡ್ ಟೈಮ್ ರೇಟ್ ಯಾವುದೇ ವಿದೇಶಿ ವಿನಿಮಯಕ್ಕೆ ಒಪ್ಪಿಕೊಂಡ ಕೂಡಲೇ ಪಾವತಿ ಮಾಡಬೇಕಾದಂತಹ ವಿದೇಶಿ ವಿನಿಮಯದ ಕೊಳ್ಳುವಿಕೆಗೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ದರವನ್ನು ವೀಕ್ಷಣೆ ದರ ಎಂದು ಕರೆಯುತ್ತಾರೆ ಯಾವುದೇ ಸಾಲದ ಸಾಧನಗಳನ್ನು ಒಂದು ನಿಗದಿತ ಸಮಯದ ನಂತರ ಪಾವತಿ ಮಾಡುವಾಗ ಬಳಸಿಕೊಳ್ಳುವ ಸಮಯದ ದರವನ್ನು ಸಮಯ ದರ ಎಂದು ಕರೆಯುವರು ಅಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ವಿದೇಶಿ ವಿನಿಮಯ ಅಥವಾ ರಫ್ತು ಅಥವಾ ಆಮದಿಗೆ ಒಪ್ಪಿಕೊಂಡು ಒಂದಷ್ಟು ಸಮಯದ ಅವಕಾಶವನ್ನು ಪಡೆದ ನಂತರ ಪಾವತಿ ಮಾಡಬೇಕಾದಂತಹ ಕಾಲವನ್ನು ಬಳಸಿಕೊಂಡು ಪಾವತಿಸುವಂತಹ ದರವನ್ನು ಸಮಯ ದರ ಎಂದು ಕರೆಯುವರು ಬಹುಮುಖ ದರಗಳು ಮಲ್ಟಿಪಲ್ ರಿಟ್ಸ್ ಒಂದು ದೇಶ ತನ್ನ ಹಣಕ್ಕೆ ಒಂದಕ್ಕಿಂತ ಹೆಚ್ಚಿನ ವಿನಿಮಯ ದರವನ್ನು ಹೊಂದಿದ್ದರೆ ಅದನ್ನು ಬಹುಮುಖ ವಿನಿಮಯ ದರ ಎಂದು ಕರೆಯುವರು ಈ ರೀತಿಯ ವಿನಿಮಯ ದರದಲ್ಲಿ ಆಮದು ಮಾಡಿಕೊಳ್ಳಲು ಒಂದು ವಿನಿಮಯ ದರವನ್ನು ಹೊಂದಿರಲಾಗುತ್ತದೆ ಹಾಗೆಯೇ ರಫ್ತು ಮಾಡಲು ಇನ್ನೊಂದು ರೀತಿಯ ಅಥವಾ ಇನ್ನೊಂದು ಬಗೆಯ ದರವನ್ನು ಹೊಂದಿರಲಾಗುತ್ತದೆ ಕೆಲವು ವೇಳೆ ಒಂದೊಂದು ಸರಕಿಗೆ ಒಂದೊಂದು ವಿನಿಮಯ ದರವನ್ನು ಒಂದೊಂದು ದೇಶದ ನಾಣ್ಯಕ್ಕೆ ಒಂದೊಂದು ವಿನಿಮಯ ದರವನ್ನು ಹೊಂದಿರಲಾಗಿರುತ್ತದೆ ಕಾರಣ ಬಹುಮುಖ ಅಥವಾ ವಿಧ ವಿವಿಧ ಬಗೆಯ ದರವನ್ನು ವಿವಿಧ ವಿಷಯಕ್ಕೆ ಹೊಂದಿರುವುದರಿಂದ ಇದನ್ನು ಬಹುಮುಖ ದರ ಎಂದು ಕರೆಯುವರು ನಂತರದ ಪರಿಕಲ್ಪನೆ ದ್ವಿಶ್ರೇಣಿ ವಿನಿಮಯ ದರ ಟೂ ಟಾಯರ್ ಎಕ್ಸ್ಚೇಂಜ್ ರೇಟ್ ವಾಣಿಜ್ಯ ವ್ಯವಹಾರಕ್ಕೆ ಒಂದು ಮತ್ತು ಬಂಡವಾಳದ ವ್ಯವಹಾರಕ್ಕೆ ಒಂದು ಹೀಗೆ ಪ್ರತ್ಯೇಕವಾದಂಥ ವಿನಿಮಯ ದರವನ್ನು ಹೊಂದಿದ್ದರೆ ಅದನ್ನು ದ್ವಿಶ್ರೇಣಿ ವಿನಿಮಯ ದರ ಎಂದು ಕರೆಯುವರು ಈ ರೀತಿಯ ವಿನಿಮಯ ದರದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ವಿನಿಮಯ ದರವನ್ನು ಹೊಂದಿರಲಾಗುತ್ತದೆ ಈ ವಿನಿಮಯ ದರದಲ್ಲಿ ಬಹುಮುಖ್ಯವಾಗಿ ಸ್ಥಿರ ವಿನಿಮಯ ದರ ಮತ್ತು ಸಡಿಲ ವಿನಿಮಯ ದರ ಹೆಚ್ಚು ಪ್ರಸ್ತುತವಾಗಿರುವಂಥದ್ದು ಕಾರಣ ಈ ಎರಡೂ ದರಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಒಮ್ಮತದ ಅಭಿಪ್ರಾಯವಿಲ್ಲ ಕೆಲ ಅರ್ಥಶಾಸ್ತ್ರಜ್ಞರು ಸ್ಥಿರ ವಿನಿಮಯ ದರ ಸೂಕ್ತ ಎಂದು ವಾದಿಸಿದರೆ ಇನ್ನು ಕೆಲವರು ಸಡಿಲ ವಿನಿಮಯ ದರ ಸೂಕ್ತವೆಂದು ವಾದಿಸು ವಾದಿಸುತ್ತಾರೆ ಕಾರಣ ಈ ಎರಡೂ ಪರಿಕಲ್ಪನೆಯ ಅರ್ಥಶಾಸ್ತ್ರಜ್ಞರ ವಾದ ಮತ್ತು ವಿರೋಧಗಳನ್ನು ಅಥವಾ ಅವರ ವಾದಗಳನ್ನು ಚರ್ಚಿಸೋಣ ಮೊದಲಿಗೆ ಸ್ಥಿರ ವಿನಿಮಯ ದರದ ಪರ ವಾದಗಳು ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಒಂದು ದೇಶದ ಕರೆನ್ಸಿಯ ವಿನಿಮಯ ದರವನ್ನು ಅಧಿಕೃತವಾಗಿ ನಿಗದಿ ಮಾಡಿ ಅದನ್ನು ಸಾಕಷ್ಟು ಕಾಲದವರೆಗೆ ಕಾಪಾಡಲಾಗುತ್ತದೆ ಸ್ಥಿರ ವಿನಿಮಯ ದರದ ಪರವಾಗಿ ಈ ಕೆಳಗಿನ ವಾದಗಳನ್ನು ಮಂಡಿಸಲಾಗಿದೆ ಮೊದಲನೆಯ ವಾದ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಗತಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಗತಿ ಮತ್ತು ವಿಸ್ತರಣೆಗೆ ಸ್ಥಿರ ವಿನಿಮಯ ದರ ಅಗತ್ಯವಿದೆ ವಿನಿಮಯ ದರ ಸ್ಥಿರವಾಗಿದ್ದಾಗ ವ್ಯಾಪಾರವು ಸುಗಮವಾಗಿ ಸುಲಭವಾಗಿ ನಡೆಯುವುದಲ್ಲದೆ ಆಮದುಗಾರರಿಗೆ ಮತ್ತು ರಫ್ತುದಾರರಿಗೆ ಯಾವುದೇ ಗೊಂದಲಗಳು ಅನಿರ್ದಿಷ್ಟತೆಯ ಸಮಸ್ಯೆಗಳು ಇರುವುದಿಲ್ಲ ಕಾರಣ ಆಮದುಗಾರರು ತಾವೆಷ್ಟು ಬೆಲೆಯನ್ನು ಕೊಡಬೇಕಾಗುವುದು ಮತ್ತು ರಫ್ತುದಾರರಿಗೆ ತಮಗೆಷ್ಟು ಆದಾಯ ಬರಬಹುದು ಎನ್ನುವುದನ್ನು ಲೆಕ್ಕ ಹಾಕಿಕೊಳ್ಳಲು ಸುಲಭವಾಗುತ್ತದೆ ಈ ಕಾರಣದಿಂದ ಸ್ಥಿರ ವಿನಿಮಯ ದರ ಸೂಕ್ತ ಎನ್ನುವುದು ಅರ್ಥಶಾಸ್ತ್ರಜ್ಞರ ವಾದ ಮುಂದಿನ ವಾದ ಹಣದ ಬಾಹ್ಯ ಮೌಲ್ಯದ ರಕ್ಷಣೆ ಪಾವತಿ ಶಿಲ್ಕಿನಲ್ಲಿ ಸದಾ ಕೊರತೆಯ ಸಮಸ್ಯೆಯನ್ನು ಎದುರಿಸುತ್ತಿರುವ ಅಭಿವೃದ್ಧಿ ಹೊಂದಿ ಹೊಂದುತ್ತಿರುವ ಹಿಂದುಳಿದ ದೇಶಗಳು ತಮ್ಮ ಹಣದ ಬಾಹ್ಯ ಮೌಲ್ಯ ಯಾವಾಗಲೂ ನಶಿಸುವುದನ್ನು ತಪ್ಪಿಸಲು ವಿಶೇಷವಾಗಿ ಸ್ಥಿರ ವಿನಿಮಯ ದರವನ್ನು ಹೊಂದಬೇಕಾಗುತ್ತದೆ ಆ ಕಾರಣ ಸ್ಥಿರ ವಿನಿಮಯ ದರ ಸೂಕ್ತ ಎನ್ನುವುದು ಅವರ ವಾದ ಮುಂದಿನ ವಾದ ಅಂತಾರಾಷ್ಟ್ರೀಯ ಬಂಡವಾಳ ಹೂಡಿಕೆ ಸ್ಥಿರ ವಿನಿಮಯ ದರವು ಅಂತಾರಾಷ್ಟ್ರೀಯ ಬಂಡವಾಳವನ್ನು ಆಕರ್ಷಿಸಲು ಅತ್ಯಗತ್ಯವಾಗಿದೆ ಏಕೆಂದರೆ ವಿನಿಮಯ ದರ ಯಾವಾಗಲೂ ಏರಿಳಿತಗಳಿಗೆ ಒಳಗಾಗುತ್ತಿದ್ದರೆ ವಿದೇಶಿ ಬಂಡವಾಳಗಾರರು ಬಂಡವಾಳವನ್ನು ಆ ದೇಶದಲ್ಲಿ ಹೂಡಲು ಮುಂದಾಗುವುದಿಲ್ಲ ಆದ್ದರಿಂದ ದೇಶದಲ್ಲಿ ಸಂಪನ್ಮೂಲಗಳ ಸಂಗ್ರಹಣೆಗೆ ತ್ವರಿತ ಆರ್ಥಿಕ ಸಾಧನೆಗೆ ಸ್ಥಿರ ವಿನಿಮಯ ದರವನ್ನು ಬಳಸುವುದು ಸೂಕ್ತ ಎನ್ನುವುದು ವಾದವಾಗಿದೆ ಮುಂದಿನ ಅಂಶ ಆರ್ಥಿಕ ವ್ಯವಸ್ಥೆಯ ಸಮರ್ಪಕ ಕಾರ್ಯಾಚರಣೆ ಒಂದು ಆರ್ಥಿಕ ವ್ಯವಸ್ಥೆ ಸಮರ್ಪಕವಾಗಿ ಸುಗಮವಾಗಿ ನಿರಾಳವಾಗಿ ಕಾರ್ಯಾಚರಣೆ ಮಾಡಬೇಕೆಂದರೆ ಅದು ಸ್ಥಿರ ವಿನಿಮಯ ದರವನ್ನು ಹೊಂದಿರಬೇಕಾಗಿರುತ್ತದೆ ಏಕೆಂದರೆ ಸ್ಥಿರ ವಿನಿಮಯ ದರದ ಅನುಪಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ ತುಂಬ ತೊಂದರೆಗಳನ್ನು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಅನಿರ್ದಿಷ್ಟತೆಗಳಿಂದಾಗಿ ಆರ್ಥಿಕ ವ್ಯವಸ್ಥೆ ಸುಗಮವಾಗಿ ಸರಳವಾಗಿ ನಡೆಯುವುದು ಕ್ಲಿಷ್ಟಕರವಾಗುವುದು ಕಾರಣ ಸ್ಥಿರ ವಿನಿಮಯ ದರ ಸೂಕ್ತ ಎನ್ನುವುದು ಇವರ ವಾದ ಮುಂದಿನ ವಾದ ಅಂತಾರಾಷ್ಟ್ರೀಯ ಹಣ ಮತ್ತು ಬಂಡವಾಳ ಮಾರುಕಟ್ಟೆಗಳ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಬಂಡವಾಳ ಮತ್ತು ಹಣದ ಮಾರುಕಟ್ಟೆಗಳ ಸಮಗ್ರ ಬೆಳವಣಿಗೆಗೆ ಸ್ಥಿರ ವಿನಿಮಯ ದರದ ವ್ಯವಸ್ಥೆ ಬೇಕಾಗುತ್ತದೆ ಏಕೆಂದರೆ ವಿನಿಮಯ ದರದ ಅಸ್ಥಿರತೆಯಿಂದಾಗಿ ಅನಿರ್ದಿಷ್ಟ ಸನ್ನಿವೇಶಗಳು ನಿರ್ಮಾಣಗೊಂಡಾಗ ಅಂತಾರಾಷ್ಟ್ರೀಯ ಕೊಡುಕೊಳ್ಳುವ ವ್ಯವಹಾರಗಳು ಸುಗಮವಾಗಿ ನಡೆಯಲಾರವು ಈ ಕಾರಣದಿಂದಲೂ ಸಹ ಸ್ಥಿರ ವಿನಿಮಯ ದರವು ಅವಶ್ಯಕ ಎನ್ನುವುದು ಅರ್ಥಶಾಸ್ತ್ರಜ್ಞರ ವಾದ ಸಟ್ಟ ವ್ಯಾಪಾರದ ನಿಯಂತ್ರಣ ಸ್ಥಿರ ವಿನಿಮಯ ದರವು ಅಪಾಯಕರವಾದ ಸಟ್ಟ ವ್ಯಾಪಾರದ ವ್ಯವಹಾರಗಳನ್ನು ನಿಯಂತ್ರಿಸಲು ಸೂಕ್ತವಾಗಿದೆ ಸ್ಥಿರ ವಿನಿಮಯ ದರವಿದ್ದಲ್ಲಿ ಬಂಡವಾಳ ಚಲನೆಯಂತಹ ಅಪಾಯಕಾರಿ ಸನ್ನಿವೇಶಗಳು ಹುಟ್ಟಿಕೊಳ್ಳಲಾರವು ಎನ್ನುವುದು ಅರ್ಥಶಾಸ್ತ್ರಜ್ಞರ ವಾದವಾಗಿದೆ ಮುಂದಿನ ಅಂಶ ಪ್ರಾದೇಶಿಕ ಗುಂಪುಗಳ ಸುಗಮ ಕಾರ್ಯಾಚರಣೆ ಹಲವು ರಾಷ್ಟ್ರಗಳು ತಮ್ಮೊಳಗೆ ವ್ಯಾಪಾರ ನಿರ್ಬಂಧಗಳನ್ನು ತೊಡೆದುಹಾಕಿ ವ್ಯಾಪಾರ ವ್ಯವಹಾರಗಳನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾದೇಶಿಕ ಗುಂಪುಗಳನ್ನು ಸಂಘಟನೆಗಳನ್ನು ರಚಿಸಿಕೊಡುತ್ತವೆ ಉದಾಹರಣೆಗೆ ಸಾರ್ಕ್ ಈ ರೀತಿಯ ಗುಂಪುಗಳ ಸಂಘಟನೆಗಳ ಸುಗಮ ಕಾರ್ಯಾಚರಣೆಗೆ ಸ್ಥಿರ ವಿನಿಮಯ ದರ ಅತ್ಯವಶ್ಯಕವಾಗಿದೆ ಕೆಲವೊಮ್ಮೆ ಕೆಲ ರಾಷ್ಟ್ರಗಳು ತಮ್ಮೊಳಗೆ ವ್ಯವಹಾರಗಳನ್ನು ಸುಗಮಗೊಳಿಸಲು ಸಹ ಪ್ರಾದೇಶಿಕ ನಾಣ್ಯ ವಲಯಗಳನ್ನು ರಚಿಸಿಕೊಂಡಿರುತ್ತವೆ ಈ ಎಲ್ಲ ಕಾರಣಗಳಿಂದ ಸ್ಥಿರ ವಿನಿಮಯ ದರ ಸೂಕ್ತ ಎನ್ನುವುದು ವಾದ ಕೊನೆಯ ಅಂಶ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆ ಸ್ಥಿರ ವಿನಿಮಯ ದರಗಳು ಕೇವಲ ದೇಶೀಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಅವಶ್ಯ ಅಲ್ಲದೆ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಅವಶ್ಯವಾಗಿವೆ ಅಸ್ಥಿರ ವಿನಿಮಯ ದರಗಳ ಸನ್ನಿವೇಶದಲ್ಲಿ ತೀವ್ರವಾದಂತಹ ಹಣದ ದ್ರವ್ಯದ ಅಲವಿನ ಬೆಳವಣಿಗೆಯು ಹೆಚ್ಚಿ ಬಡ್ಡಿ ದರವು ಹೆಚ್ಚುವಂತೆ ಮಾಡುತ್ತದೆ ಇದರಿಂದ ಬಂಡವಾಳ ಹೂಡಿಕೆಯ ಪ್ರಮಾಣವು ಕುಸಿಯಬಹುದು ಇದರ ಮುಂದುವರಿದ ಭಾಗವಾಗಿ ನಿರುದ್ಯೋಗದ ಪರಿಸ್ಥಿತಿಯು ತಲೆದೊರುವುದು ಈ ಎಲ್ಲ ಕಾರಣಗಳಿಂದ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬೇಕಾದರೆ ಸ್ಥಿರ ವಿನಿಮಯ ದರವು ಸೂಕ್ತ ಎನ್ನುವುದು ಅರ್ಥಶಾಸ್ತ್ರಜ್ಞರ ವಾದ ಇದಕ್ಕೆ ಪ್ರತಿರೋಧವಾಗಿ ಕೆಲ ಅರ್ಥಶಾಸ್ತ್ರಜ್ಞರು ಸ್ಥಿರ ವಿನಿಮಯ ದರ ಸೂಕ್ತವಲ್ಲ ಎನ್ನುವುದನ್ನು ತಮ್ಮದೇ ವಿಚಾರಗಳಿಂದ ತಮ್ಮದೇ ಅಂಶಗಳಿಂದ ಅದನ್ನು ಸಾಧರಪಡಿಸಿದ್ದಾರೆ ಮೊದಲಿಗೆ ಹಣಕಾಸಿನ ಮತ್ತು ಆರ್ಥಿಕ ನೀತಿಗೆ ಧಕ್ಕೆ ಹಣಕಾಸಿನ ಮತ್ತು ಆರ್ಥಿಕ ನೀತಿಗೆ ಧಕ್ಕೆಯನ್ನು ತಂದೊಡ್ಡಬಲ್ಲದು ಏಕೆಂದರೆ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಪಾವತಿ ಶಿಲ್ಕಿನ ಸಮತೋಲನವನ್ನು ಕಾಪಾಡಲು ಆಂತರಿಕ ವರಮಾನ ಮತ್ತು ಬೆಲೆ ಪರಿಸ್ಥಿತಿಗಳಲ್ಲಿ ಏರಿಳಿತಗಳನ್ನು ಮಾಡಬೇಕಾಗುತ್ತದೆ ಅಂದರೆ ಈ ಪದ್ಧತಿಯಲ್ಲಿ ಹಣಕಾಸಿನ ನೀತಿಯಲ್ಲಿ ತೀವ್ರ ಬದಲಾವಣೆಗಳನ್ನು ಜಾರಿಗೆ ತಂದು ಹಣದ ಪೂರೈಕೆಯಲ್ಲಿ ಏರಿಳಿತಗಳನ್ನು ಮಾಡಬೇಕಾಗುವುದು ಇದರಿಂದಾಗಿ ದೇಶದ ಸ್ವಾತಂತ್ರ್ಯ ಹಣಕಾಸು ಮತ್ತು ಆರ್ಥಿಕ ನೀತಿಗೆ ಧಕ್ಕೆಯುಂಟಾಗುತ್ತದೆ ಕಾರಣ ಸ್ಥಿರ ವಿನಿಮಯ ದರ ಸೂಕ್ತವಲ್ಲ ಎನ್ನುವುದು ಅವರ ಅಭಿಪ್ರಾಯ ಮುಂದಿನ ವಾದ ಸ್ಥಿರ ವಿನಿಮಯ ದರ ಅಸಾಧ್ಯ ಸ್ಥಿರ ವಿನಿಮಯ ದರವು ಎರಡು ದೇಶಗಳ ಹಣಗಳ ನಡುವೆ ನೈಜವಾದ ವೆಚ್ಚ ಮತ್ತು ಬೆಲೆಯ ಸಂಬಂಧವನ್ನು ಪ್ರತಿಬಿಂಬಿಸುವುದಿಲ್ಲ ಏಕೆಂದರೆ ಎರಡು ದೇಶಗಳು ವಿಭಿನ್ನ ಆರ್ಥಿಕ ನೀತಿಗಳನ್ನು ವಿಭಿಕ್ ವಿಭಿನ್ನ ಅರ್ಥವ್ಯವಸ್ಥೆಯನ್ನು ಅನುಸರಿಸುತ್ತಿರುತ್ತವೆ ಹಾಗೂ ಅವುಗಳ ಸ್ಥಿತಿಗತಿಗಳು ಕೂಡ ಭಿನ್ನವಾಗಿರುತ್ತವೆ ಈ ಸನ್ನಿವೇಶದಲ್ಲಿ ಅವುಗಳ ಬೆಲೆ ಮತ್ತು ವೆಚ್ಚದ ಸಂಬಂಧಗಳ ನಡುವೆ ವ್ಯತ್ಯಾಸವಗಳು ಇರಬೇಕಾಗುತ್ತದೆ ಈ ವಿ ಈ ವ್ಯತ್ಯಾಸವನ್ನು ಬಿಂಬಿಸಲು ವಿನಿಮಯ ದರವು ಬದಲಾಗುತ್ತಾ ಇರಬೇಕು ಈ ಕಾರಣದಿಂದ ಸ್ಥಿರ ವಿನಿಮಯ ದರವು ಸಾಧ್ಯವಲ್ಲ ಅಥವಾ ಉಚಿತವಲ್ಲ ಎನ್ನುವುದು ಅವರ ವಾದ ಮುಂದಿನ ಅಂಶ ಅಧಿಕ ವಿದೇಶಿ ವಿನಿಮಯ ಸಂಪನ್ಮೂಲಗಳ ಅಗತ್ಯತೆ ಸ್ಥಿರ ವಿನಿಮಯ ದರದ ಕಾರ್ಯಾಚರಣೆಗೆ ಅತ್ಯಧಿಕ ಪ್ರಮಾಣದ ವಿದೇಶಿ ವಿನಿಮಯ ಸಂಪನ್ಮೂಲಗಳು ಲಭ್ಯವಿರಬೇಕಾಗುತ್ತದೆ ಆದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸಂಪನ್ಮೂಲಗಳನ್ನು ಹೊಂದುವುದು ಕಷ್ಟ ಸಾಧ್ಯವಾಗಿರುತ್ತದೆ ಈ ಕಾರಣದಿಂದಲೂ ಸಹ ಸ್ಥಿರ ವಿನಿಮಯ ದರ ಸೂಕ್ತವಲ್ಲ ಎನ್ನುವುದು ಅವರ ವಾದ ಮುಂದಿನ ಅಂಶ ವಿನಿಮಯ ನಿಯಂತ್ರಣ ವ್ಯವಸ್ಥೆಯ ಅನಿವಾರ್ಯತೆ ಸ್ಥಿರ ವಿನಿಮಯ ದರ ವ್ಯವಸ್ಥೆಯು ಸುಗಮ ಕಾರ್ಯಾಚರಣೆಗೆ ಒಂದು ಪರಿಪಕ್ವ ನಿಯಂತ್ರಣ ವ್ಯವಸ್ಥೆಯು ಅಸ್ತಿತ್ವದಲ್ಲಿ ಇರಬೇಕಾಗುತ್ತದೆ ಇಂತಹ ಸನ್ನಿವೇಶದಲ್ಲಿ ಈ ನಿಯಂತ್ರಣ ವ್ಯವಸ್ಥೆಯು ಸಂಪೂರ್ಣವಾಗಿ ಅಧಿಕಾರಿಗಳ ನಿಯಂತ್ರಣದಲ್ಲಿ ಇರುವುದರಿಂದ ಆ ವ್ಯವಸ್ಥೆಯು ಸರಿಯಾಗಿ ಸೂಕ್ತವಾಗಿ ಕಾರ್ಯನಿರ್ವಹಿಸಲಾರದು ಎನ್ನುವುದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಈ ಕಾರಣದಿಂದ ಸ್ಥಿರ ವಿನಿಮಯ ದರವು ಸೂಕ್ತವಲ್ಲವೆನ್ನುವುದು ಅವರ ವಾದ ನಂತರದ ಅಂಶ ಸಾಂಸ್ಥಿಕ ವ್ಯವಸ್ಥೆ ಸ್ಥಿರ ವಿನಿಮಯ ದರವನ್ನು ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ನಡೆಸಲು ವ್ಯವಸ್ಥಿತವಾದಂತಹ ಸಂಘಟನೆ ಅಥವಾ ಸಂಸ್ಥೆ ಅಗತ್ಯವಾಗಿದೆ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕ್ರಿಯಾತ್ಮಕವಾಗಿರಬೇಕಾಗುತ್ತದೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ಸಂಸ್ಥೆಯ ಸ್ಥಾಪನೆ ಮತ್ತು ಅದರ ಪರಿಣಾಮಕಾರಿ ಕಾರ್ಯಚಟುವಿಕೆ ಸಾಧ್ಯವಲ್ಲದ ಕಾರಣ ಇದು ಸೂಕ್ತವಲ್ಲವೆನ್ನುವುದು ಅವರ ಅಭಿಪ್ರಾಯ ಮುಂದಿನ ಅಂಶ ಅಲ್ಪಾವಧಿಗೆ ಮಾತ್ರ ಸರಿಹೊಂದುತ್ತದೆ ಸ್ಥಿರ ದರವು ಅಲ್ಪಕಾಲೀನ ಸನ್ನಿವೇಶಕ್ಕೆ ಮಾತ್ರ ಸರಿಹೊಂದುತ್ತದೆ ಅದು ದೀರ್ಘಕಾಲಕ್ಕಲ್ಲ ಅನ್ನುವುದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಏಕೆಂದರೆ ಅಲ್ಪಾವಧಿಯಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ವ್ಯತ್ಯಾಸಗಳು ಅಷ್ಟಾಗಿ ಕಂಡುಬರುವುದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಅಂತಹ ವ್ಯತ್ಯಾಸಗಳು ಇರುವುದರಿಂದ ಒಂದೇ ದರವನ್ನು ವಿನಿಮಯ ದರವನ್ನು ಹೊಂದುವುದು ಸೂಕ್ತವಲ್ಲ ಎನ್ನುವುದು ಅವರ ವಾದ ಕೊನೆಯ ಅಂಶ ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಅತಿಯಾದ ಸರ್ಕಾರಿ ಹಸ್ತಕ್ಷೇಪಗಳಿರುತ್ತದೆ ಇದರಿಂದಾಗಿ ಇಲ್ಲಿ ವಿನಿಮಯ ದರ ಸ್ಥಿರತೆಯ ವಿಚಾರಕ್ಕೆ ಅತಿಯಾದ ಒತ್ತು ನೀಡಿ ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ನಿರ್ಲಕ್ಷಿಸುವ ಸಂಭವವಿರುತ್ತದೆ ಈ ಎಲ್ಲ ಕಾರಣಗಳಿಂದ ಸ್ಥಿರ ವಿನಿಮಯ ದರವು ಸೂಕ್ತವಲ್ಲ ಎನ್ನುವುದನ್ನು ಅವರು ವಾದಿಸಿದ್ದಾರೆ ಈ ವಾದಕ್ಕೆ ಪೂರಕವಾಗಿ ಆ ಎಲ್ಲ ಅರ್ಥಶಾಸ್ತ್ರಜ್ಞರು ಸಡಿಲ ವಿನಿಮಯ ದರ ಹೆಚ್ಚು ಸೂಕ್ತ ದೇಶದ ಜಾಗತಿಕ ಅರ್ಥವ್ಯವಸ್ಥೆಯನ್ನು ಹೆಚ್ಚು ಪ್ರಗತಿಶೀಲವನ್ನಾಗಿ ಮಾಡಲು ಮತ್ತು ಅಭಿವೃದ್ಧಿಯನ್ನು ಕಾಣಲು ಸಡಿಲ ವಿನಿಮಯ ದರ ಹೆಚ್ಚು ಸೂಕ್ತ ಎನ್ನುವುದನ್ನು ವಾದಿಸಿದ್ದಾರೆ ಅವರ ವಿಚಾರಗಳು ಇಂತಿವೆ ಮೊದಲನೇದಾಗಿ ಪಾವತಿ ಶಿಲ್ಕಿನ ಸಮಸ್ಯೆ ನಿವಾರಣೆ ಸಡಿಲ ಅಥವಾ ಅಸ್ಥಿರ ವಿನಿಮಯದ ವ್ಯವಸ್ಥೆಯಲ್ಲಿ ಸ್ವಯಂಚಾಲಿತವಾಗಿ ಪಾವತಿ ಶಿಲ್ಕಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ದೇಶವು ಪಾವತಿ ಶಿಲ್ಕಿನಲ್ಲಿ ಕೊರತೆಯನ್ನು ಅನುಭವಿಸುತ್ತಿದ್ದರೆ ಅದರ ಕರೆನ್ಸಿಯ ಬಹಾಯ ಮೌಲ್ಯ ಕುಂಠಿತವಾಗಿ ಅಂತಾರಾಷ್ಟ್ರೀಯವಾಗಿ ಅದರ ಸರಕುಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಹೀಗೆ ಹೆಚ್ಚಿದ ರಫ್ತು ವ್ಯಾಪಾರದಿಂದಾಗಿ ವಿದೇಶಿ ವಿನಿಮಯ ಹರಿದು ಬಂದು ಪಾವತಿ ಶಿಲ್ಕಿನಲ್ಲಿ ಸಮಸ್ಯೆ ನಿವಾರಣೆಯಾಗುತ್ತದೆ ಎನ್ನುವುದು ಅವರ ಒಟ್ಟಾರೆ ಅಭಿಪ್ರಾಯ ಮುಂದಿನವಾದ ಸ್ವತಂತ್ರ ನೀತಿ ಸಾಧ್ಯ ಅಸ್ಥಿರ ವಿನಿಮಯ ದರ ಪದ್ಧತಿಯನ್ನು ಅನುಸರಿಸಿದಾಗ ದೇಶದ ಆರ್ಥಿಕ ಮತ್ತು ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಬಂದೊದಗುವುದಿಲ್ಲ ದೇಶವೊಂದು ಸ್ವತಂತ್ರವಾಗಿ ತನ್ನ ಆರ್ಥಿಕ ನೀತಿಗಳನ್ನು ಅನುಸರಿಸಬಹುದಾಗಿದೆ ಈ ಕಾರಣದಿಂದ ಸ್ವತಂತ್ರ ನೀತಿಯನ್ನು ಹೊಂದಿದ್ದಾಗ ಸ್ವತಂತ್ರ ನೀತಿ ಸಾಧ್ಯ ಕಾರಣ ಈ ಎಲ್ಲ ಅಂಶಗಳಿಂದ ಒಂದು ದೇಶ ಸ್ವತಂತ್ರ ನೀತಿಯನ್ನು ಹೊಂದಲು ಈ ಸಡಿಲ ಅಥವಾ ಅಸ್ಥಿರ ವಿನಿಮಯ ದರವು ಅಗತ್ಯ ಎನ್ನುವುದು ಅವರ ಅಭಿಪ್ರಾಯವಾಗಿದೆ ಮುಂದಿನವಾದ ಸರಳ ಕಾರ್ಯಾಚರಣೆ ಅಸ್ಥಿರ ಮತ್ತು ಬದಲಾಗುವ ವಿನಿಮಯ ದರ ಪದ್ಧತಿಯು ತುಂಬ ಸರಳವಾದದ್ದು ಇದು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸಬಲ್ಲದು ಆದ್ದರಿಂದ ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆಯೂ ಕೂಡ ಸರಳವಾಗಿ ಬಗೆಹರಿಯುತ್ತದೆ ಯಾವುದೇ ಕರೆನ್ಸಿಯ ಕೊರತೆ ಅಥವಾ ಅಧಿಕ ಪೂರೈಕೆಯ ಸಮಸ್ಯೆಯು ಸಹ ಉದ್ಭವಿಸಲಾರದು ಈ ಕಾರಣದಿಂದ ಇದು ತುಂಬ ಸರಳವಾದಂತಹ ಕಾರ್ಯಾಚರಣೆಯನ್ನು ಹೊಂದಲು ಸೂಕ್ತವಾಗಿದೆ ಆ ಕಾರಣದಿಂದ ಸಡಿಲ ಅಥವಾ ಅಸ್ಥಿರ ವಿನಿಮಯ ದರವು ಸೂಕ್ತ ಎನ್ನುವುದು ಅವರ ಅಭಿಪ್ರಾಯವಾಗಿದೆ ಮುಂದಿನ ಅಂಶ ನಿರಂತರ ಹೊಂದಾಣಿಕೆ ಬದಲಾಗುತ್ತಿರುವ ವಿನಿಮಯ ದರವು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತಹ ಪ್ರಮುಖ ಗುಣವನ್ನು ಹೊಂದಿರುತ್ತದೆ ಆದರೆ ಸ್ಥಿರ ವಿನಿಮಯ ದರದಲ್ಲಿ ಇಂತಹ ಅವಕಾಶಗಳು ಕಡಿಮೆ ಇದರ ಹೆಸರೇ ಸೂಚಿಸುವಂತೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂದರೆ ಆಯಾಯ ಕಾಲಘಟ್ಟಕ್ಕೆ ಅನುಗುಣವಾಗಿ ಸ್ಪಂದಿಸುವಂತಹ ಬದಲಾಗುವಂತಹ ಬದಲಾಗುವಂತಹ ಸನ್ನಿವೇಶಕ್ಕೆ ಒಗ್ಗಿಕೊಳ್ಳುವಂತಹ ಗುಣವನ್ನು ಈ ಸಡಿಲ ಅಥವಾ ಅಸ್ಥಿರ ವಿನಿಮಯದ ಹೊಂದಿರುವುದರಿಂದ ಇದರ ಹೊಂದಾಣಿಕೆ ಸುಲಭ ಎನ್ನುವುದು ಎಲ್ಲ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಮುಂದಿನ ವಾದ ಸ್ವಯಂಚಾಲಿತ ಅಸ್ಥಿರ ಅಥವಾ ಬದಲಾಗುವ ವಿನಿಮಯ ದರವು ವಿದೇಶಿ ವಿನಿಮಯದ ಪೂರೈಕೆ ಮತ್ತು ಬೇಡಿಕೆಗಳ ಅಂಶಗಳಿಂದ ನಿರ್ಧರಿಸಲ್ಪಡುವುದು ಇದು ಸ್ವಯಂಚಾಲಿತವಾದದ್ದು ಬೇಡಿಕೆ ಮತ್ತು ಪೂರೈಕೆ ಡಿಮ್ಯಾಂಡ್ ಮತ್ತು ಆ್ಯಂಡ್ ಸಪ್ಲೈ ಈ ಅಂಶಗಳ ಮೇಲೆ ನಿರ್ಧಾರವಾದ ವಿನಿಮಯ ದರದ ನಿರ್ಧಾರದ ಬಗ್ಗೆ ಯಾರೂ ಯೋಚಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ ಬೇಡಿಕೆ ಮತ್ತು ಪೂರೈಕೆಯ ಅಂಶಗಳೇ ಈ ದರವನ್ನು ಸಮತೋಲನಕ್ಕೆ ತರುತ್ತವೆ ಅದಲ್ಲದೆ ಈ ವ್ಯವಸ್ಥೆಯಡಿ ಯಾವುದೇ ವಿದೇಶಿ ಹಣದ ದಾಸ್ತಾನಿನ ಅವಕಾಶ ಅವಶ್ಯಕತೆಯೂ ಇರುವುದಿಲ್ಲ ಆದ್ದರಿಂದ ಸಡಿಲ ವಿನಿಮಯ ದರದಲ್ಲಿ ಈ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಚಾಲಿತವಾಗಿ ನಿರ್ವಹಣೆ ಹೊಂದುವ ಕಾರಣದಿಂದ ಇದು ಹೆಚ್ಚು ಸೂಕ್ತ ಎನ್ನುವುದು ಅವರ ವಾದ ಮುಕ್ತ ವ್ಯಾಪಾರ ಮತ್ತು ಮುಕ್ತ ಪರಿವರ್ತನೆ ಅಸ್ಥಿರ ವಿನಿಮಯ ದರ ಮುಕ್ತ ವ್ಯಾಪಾರ ಮತ್ತು ಕರೆನ್ಸಿಗಳ ಮುಕ್ತ ಪರಿವರ್ತನೆಗೆ ಅವಕಾಶ ನೀಡುವ ವ್ಯವಸ್ಥೆ ಎಂದು ವಾದಿಸಲಾಗಿದೆ ಈ ವ್ಯವಸ್ಥೆಯಲ್ಲಿ ವಿನಿಮಯ ನಿಯಂತ್ರಣದಂತಹ ಕಾರ್ಯಕ್ರಮಗಳು ಅಗತ್ಯವಿರುವುದಿಲ್ಲ ಎನ್ನುವುದು ಅವರ ವಾದವಾಗಿದೆ ಮುಂದಿನ ವಾದ ದ್ರವ್ಯತೆ ಸಮಸ್ಯೆ ನಿವಾರಣೆ ಅಸ್ಥಿರ ವಿನಿಮಯ ದರ ವ್ಯವಸ್ಥೆಯು ಅಂತಾರಾಷ್ಟ್ರೀಯ ದ್ರವ್ಯತೆಯ ಸಮಸ್ಯೆಯನ್ನು ತಾನೇ ತಾನಾಗಿ ಬಗೆಹರಿಸಿಕೊಳ್ಳುತ್ತದೆ ಏಕೆಂದರೆ ಈ ವ್ಯವಸ್ಥೆಯೇ ಬೇಡಿಕೆ ಮತ್ತು ಪೂರೈಕೆ ಅಂಶಗಳ ಮೇಲೆ ನಿರ್ಧಾರವಾಗ ದ್ರವ್ಯತೆಯ ಸಮಸ್ಯೆ ಇರುವುದಿಲ್ಲ ಎನ್ನುವುದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಕೊನೆಯವಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯವಿಲ್ಲ ಅಸ್ಥಿರ ವಿನಿಮಯ ದರದ ಕಾರ್ಯಾಚರಣೆಗೆ ಯಾವುದೇ ವಿಶೇಷವಾದಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಸಂಘದ ಅಸ್ತಿತ್ವದ ಅಗತ್ಯ ಇರುವುದಿಲ್ಲ ಇದರಿಂದ ಈ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಜಾರಿಗೊಳ್ಳುತ್ತದೆ ಮತ್ತು ಇದರ ನಿಯಂತ್ರಣ ಮತ್ತು ಇದರ ನಿರ್ವಹಣೆಯ ವೆಚ್ಚವನ್ನು ಇದು ಸ ಇದು ಹೊಂದಿರಲಾರದು ಈ ಎಲ್ಲ ಕಾರಣಗಳಿಂದ ಸಡಿಲ ಅಥವಾ ಅಸ್ಥಿರ ವಿನಿಮಯದರು ಆಧುನಿಕ ಕಾಲಘಟ್ಟಕ್ಕೆ ಹೆಚ್ಚು ಸೂಕ್ತ ಎನ್ನುವುದು ಕೆಲ ಅರ್ಥಶಾಸ್ತ್ರಜ್ಞರ ಒಟ್ಟಾರೆ ಅಭಿಪ್ರಾಯವಾಗಿದೆ ಈ ಸಡಿಲ ವಿನಿಮಯ ದರದ ವಿರುದ್ಧವೂ ಸಹ ಕೆಲ ಅರ್ಥಶಾಸ್ತ್ರಜ್ಞರು ತಮ್ಮ ವಿರೋಧ ಭಾಸದ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಅವುಗಳಲ್ಲಿ ಮೊದಲನೆಯದಾಗಿ ಅನಿಶ್ಚಿತತೆ ಮತ್ತು ಗೊಂದಲ ಅಸ್ಥಿರ ವಿನಿಮಯ ದರಗಳು ಅಸ್ಥಿರತೆ ಅನಿಶ್ಚಿತತೆ ಗೊಂದಲಗಳಿಗೆ ಎಡಮ್ಮಾಡಿಕೊಡಲಾಗುತ್ತದೆ ಎಂದು ವಾದಿಸಿದ್ದಾರೆ ಏಕೆಂದರೆ ಸ್ಥಿರ ವಿನಿಮಯ ದರ ದರದಲ್ಲಿ ಯಾವ ಎಂದಿಗೂ ದರಗಳು ಸ್ಥಿರವಾಗಿರ್ತವೆ ಇಲ್ಲಿ ಕಾಲಕಾಲಕ್ಕೆ ಒಂದೊಂದು ದರ ಹೊಂದುವುದರ ಹೊಂದುವುದರಿಂದ ಈ ರೀತಿಯ ಗೊಂದಲಕ್ಕೆ ಕಾರಣ ಆಗುತ್ತದೆ ಎನ್ನುವುದು ಅವರ ವಾದ ವ್ಯಾಪಾರ ಕುಂಠಿತ ಸಂಭವ ಅಸ್ಥಿರ ವಿನಿಮಯ ದರಗಳ ಅಸ್ಥಿರತೆ ಮತ್ತು ಅನಿಶ್ಚಿತತೆ ಕಾರಣದಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಸಹ ಕುಂಠಿತವಾಗುವ ಸಂಭವ್ಯ ಹೆಚ್ಚು ಎನ್ನುವುದು ಅವರ ವಾದ ನಂತರದ ವಾದ ಸಟ್ಟಾ ವ್ಯಾಪಾರಕ್ಕೆ ದಾರಿ ಅಸ್ಥಿರ ವಿನಿಮಯ ದರಗಳು ಅಪಾಯಕಾರಿಯಾಗಿ ಸಟ್ಟಾ ವ್ಯಾಪಾರಕ್ಕೆ ದಾರಿ ಮಾಡಿಕೊಡುತ್ತವೆ ಇದರಿಂದಾಗಿ ದೇಶದ ಅಂತಾರಾಷ್ಟ್ರೀಯ ಚಟುವಟಿಕೆಗಳು ಏರುಪೇರಾಗುವ ಇರುತ್ತದೆ ಜೊತೆಯಲ್ಲಿ ಈ ದರ ವ್ಯವಸ್ಥೆಯನ್ನು ನಿರ್ವಹಿಸುವ ಯಾವುದೇ ಸಂಘ ಸಂಸ್ಥೆಗಳ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಉಪಲಬ್ಧಿ ಇಲ್ಲದೇ ಇರುವುದರಿಂದ ಈ ಸಮಸ್ಯೆಗೆ ಕಾರಣವಾಗಬಲ್ಲದು ಎನ್ನುವುದು ಅವರ ವಾದ ಹಣದುಬ್ಬರದ ಅಪಾಯ ಅಸ್ಥಿರ ವಿನಿಮಯ ದರಗಳು ಹಣದುಬ್ಬರದಂತಹ ಸನ್ನಿವೇಶವನ್ನು ನಿರ್ಮಿಸುತ್ತವೆಂದು ವಾದಿಸಲಾಗಿದೆ ಏಕೆಂದರೆ ಹಣದ ಬಾಹ್ಯ ಮೌಲ್ಯವು ಕುಸಿತಗೊಂಡಾಗ ಆಮದುಗಳು ದುಬಾರಿಯಾಗಿ ಹಣದುಬ್ಬರವು ಸಂಭವಿಸುತ್ತದೆ ಎನ್ನುವುದು ಅವರ ವಾದವಾಗಿದೆ ಕೊನೆಯದಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಮಾರಕ ಅಸ್ಥಿರ ವಿನಿಮಯ ದರಗಳು ಕೇವಲ ಮುಂದುವರಿದ ರಾಷ್ಟ್ರಗಳಿಗೆ ಸಹಕಾರಿಯಾಗಿ ಇದ್ದರೆ ಹಿಂದುಳಿದ ರಾಷ್ಟ್ರಗಳಿಗೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಿಗೆ ತೀರಾ ಮಾರಕವಾಗಿ ಪರಿಣಮಿಸುತ್ತವೆ ಯಾಕೆಂದರೆ ಈ ದೇಶಗಳು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಒಗ್ಗಿಕೊಳ್ಳುವ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಈ ಬದಲಾಗುತ್ತಿರುವ ದರವು ಅವರಿಗೆ ಮಾರಕವಾಗಿ ಪರಿಣಮಿಸುತ್ತದೆ ಎನ್ನುವುದು ಈ ಅರ್ಥಶಾಸ್ತ್ರಜ್ಞರ ವಾದ ಇಲ್ಲಿಗೆ ಈ ವಿಷಯವನ್ನು ಈ ಚರ್ಚೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ ಆಲಿಸಿದ್ದಕ್ಕೆ ಧನ್ಯವಾದಗಳು ಇನ್ನೊಮ್ಮೆ ಭೇಟಿಯಾಗೋಣ ನಮಸ್ಕಾರ